ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಫೆಬ್ರವರಿ ಮಧ್ಯ ಭಾಗದಲ್ಲಿ ಮತ್ತೆ ಪೀಕ್ ಗೆ ಹೋಗುತ್ತೆ ಕೋವಿಡ್ ಕೂಡ ಫ್ಲೂ ರೀತಿಯಲ್ಲೇ ಬಂದು ಹೋಗುತ್ತೆ. ಶುಕ್ರವಾರದ ಸಭೆಯಲ್ಲಿ ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಎಂದ ಸಿಎಂ. ಸರ್ಕಾರ ರಚಿಸುವ ವೈದ್ಯರ ಪ್ಯಾನೆಲ್ ನಿಂದಾನೇ ಅಧಿಕೃತ ಮಾಹಿತಿ. ಇತರರು ಸುಳ್ಳು ಮಾಹಿತಿ ನೀಡಿದ್ರೆ ಕ್ರಮ. ಸಾಂಕ್ರಾಮಿಕ ರೋಗ ಕಾಯ್ದೆಯಡಿ ಕ್ರಮದ ಎಚ್ಚರಿಕೆ ಕೊಟ್ಟ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್. ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ಕೇಸ್. ವಿಮ್ಸ್ ಆಸ್ಪತ್ರೆಯಲ್ಲಿ ನಾನ್ ಕೋವಿಡ್ ಚಿಕಿತ್ಸೆಗೆ ಬ್ರೇಕ್. ಕೊರೋನಾ ಎಮರ್ಜೆನ್ಸಿಗೆ ಮಾತ್ರ ಚಿಕಿತ್ಸೆ ಕೊಡೋಕೆ ಆಡಳಿತ ಮಂಡಳಿ ಆದೇಶ. ಮೂರನೇ ಅಲೆಯಲ್ಲಿ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೇಸ್. ಶೇಕಡಾ 10ರಷ್ಟು ಮಕ್ಕಳಿಗೆ ಕೊರೋನಾ ಸಾಧ್ಯತೆ. ವಿಮ್ಸ್ ನಿರ್ದೇಶಕ ಡಾ ಗಂಗಾಧರ ಗೌಡ ಮಾಹಿತಿ. ದಡಾರ ರುಬೆಲ್ಲಾ ಚುಚ್ಚುಮದ್ದು ಪಡೆದು ಮಕ್ಕಳ ಸಾವು ಕೇಸ್. ಮೃತ ಮಕ್ಕಳ ಕುಟುಂಬಕ್ಕೆ ಸಾಂತ್ವನವೂ ಇಲ್ಲ, ಪರಿಹಾರವೂ ಇಲ್ಲ. ಸಿಬ್ಬಂದಿಯ ನಾಮಾನುತು ಮಾಡಿ ಕೈ ತೊಳೆದುಕೊಂಡ ಆರೋಗ್ಯ ಇಲಾಖೆ.